ಆದರೆ ಈ ಸೀರಿಯಲ್ಗಳಿದೆ ನೋಡ್ರಿ ಅವ್ರದ್ದು ಮೆಚ್ಚಬೇಕ್ರಿ. ಭೈರಪ್ಪನವ್ರು ಇಷ್ಟಪ್ಪ ಕಾದಂಬರಿ ಬರೆದ್ರೆ ಅವ್ರು ಒಂದೇ ಘಟನೆನ 6 ತಿಂಗಳು ರುಬ್ಬುತ್ತಾರೆ. ಈಗ ಇಲ್ಲಿ ಉದಯ ಶಂಕರ್ ಕೂತಿದಾರಪ್ಪ, ಪ್ರಾಣೇಶ್ ಅವರೇ ಅಂತ ನನ್ನ ಕರೀತಾರೆ ಅವರು. ಆ ಹೇಳಿ ಶಂಕರ್ ನೋಡಿ, ಒಂದು ಕ್ಷಣದಲ್ಲಿ ನೋಡಿದೆ ಪ್ರಾಣೇಶ್ ಅವರೇ. ಆ ಹೇಳಿ ಉದಯ ಶಂಕರ್, ಒಂದು ಸೆಕೆಂಡೋ ಸೆಕೆಂಡಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂದ್ರೆ ಅಡ್ಡಿಲ್ಲ, ಇದನ್ನೇ ಸೀರಿಯಲ್ ತೆಗೆದ್ರೆ ಪ್ರಾಣೇಶ್ ಅವರೇ. ತೋಮ್ತ 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 ದೇಮ್ತ 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 ತೋಮ್ತ 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 ಒಂದೂವರೆ ಗಂಟೆ ತಿರುಗಿ ನೋಡಕ್ಕೆ. ಅದೊಂದು ಅಮೃತ ವರ್ಷಿಣಿ ಅಂತ ಒಂದು ಧಾರಾವಾಹಿ ಇತ್ತು ನೋಡಿದ್ರ, ವರ್ಷ ಅಮೃತ ಸಾರಿಗೆ ಉಪ್ಪು ಹಾಕಿದೆ ಅಮ್ಮ ಅಂತ ಕೇಳಿ, ಎಷ್ಟೊತ್ತು ಬೇಕ್ರಿ ಉಪ್ಪು ಹಾಕೋದಕ್ಕೆ? ಹಾಕಿದೆ ಅತ್ತೆ, ಟಿಂಗ್ ಮುಗಿತಪ್ಪ. ಇಲ್ಲ ಹಾಕ್ತಿದ್ದೀನತ್ತೆ, ಡಡನ್ 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 ಡಡನ್. ಒಂದು ವಾರ ಉಪ್ಪು ಹಾಕೋದಿಲ್ಲ ಸಾರಿ, ಒಂದು ವಾರ. ಇವಳು ಮನೆ ಕಾಯುವಾಗ ಇವಳು ಸಾರು ಮಾಡಲ್ಲ ಸಮುದ್ರ ಮಾಡ್ತಾಳೆ ಅಂತ ಅನ್ಕೊಂಡು, ಎಲ್ಲ ಫೀಲ್ಡಲ್ಲೂ ಅಡ್ಡಾಡಿದವ್ ನಾನು. ಒಂದು 3 ತಿಂಗಳು ಕೊಳಲು ಕಲಿತೆ, ಒಂದು 3 ತಿಂಗಳು ಸಂಗೀತ ಕಲಿತೆ, ಒಂದು ಸಿನಿಮಾ ಮಾಡಿದೆ, ನಾಟಕಗಳನ್ನಾಡಿದೆ. ಓ 410 ಊರು ಸುತ್ತಾಡಿ 3,500 ಕಾರ್ಯಕ್ರಮ ಆಯ್ತು. ಈಗ ನಾನು ಸಿನಿಮಾದಲ್ಲೂ ಕೂಡ ಮಾಡಿದ್ದೆ, ನೋಡಿದಿರ? ನಾನೇ ನೋಡಿಲ್ಲ. ಇಷ್ಟು ನಾಚಿಕೆ ಆಗುತ್ತೆ ನನಗೆ ಆ ಸಿನಿಮಾ ನೋಡಿದೆ ಅಂದರೆ, ಥೂ ನನ್ನ ಜನ್ಮಕ್ಕಿಷ್ಟು ಅಂತ ನಾನು ಬೈಕ್ ಕಳೆದ ಸಿನಿಮಾ ನೋಡಿದಾಗ ಮಾತ್ರ. ಅಲ್ಲ, ಏನು ಮಾಡ್ತಾರೆ, ಸ್ವಲ್ಪ ಹೆಸರು ಗಳಿಸಿರ್ತಾರೆ, ಬನ್ನಿ ಸರ್ ನಮ್ಮ ಜೊತೆ ಸಿನಿಮಾ ಮಾಡಿ. ಬೆಂಗಳೂರು ವಾತಾವರಣ ನನಗೆ, ಅವ್ನು ಯಾವನಾದರೂ ಎದರಲ್ಲಾದರೂ ಫೇಮಸ್ ಆದ ಅಂದರೆ ಅದರಲ್ಲೇ ಹಾಕಿ ಅವ್ನು 6 ತಿಂಗಳು ರುಬ್ಬಿ ಕಡೆಗೆ ಅವ್ನು ಮನೆ ಮೂಲೆ ಹಿಡಿಸೋವರೆಗೂ ಬಿಡಲ್ಲ. ಅವರು ಮಾಡಿದ್ದಾರೆ ಮಾಡಿದ್ರು. ನಾನು ಮಹಾಮನಿ ಇಬ್ಬರು ಆ ಸಿನಿಮಾ ಶೂಟಿಂಗ್ ಹೋಗ್ತಿದ್ವಿ. ಮಹಾಮನಿ ನನಗಿಂತ ಸ್ಮಾರ್ಟ್ ಇದ್ದಾರೆ, ಅವರು ಜೂನಿಯರ್ ಅನಿಲ್ ಕಪೂರ್ ಅಂತ ಕರಿತೀವಿ. ಒಂದೊಂದು ಸಾರಿ ಅವರೇ ಕರ್ಕತ್ತಾರೆ, ಆ ಮಾತು ಬೇರೆ. ನನ್ನಂಥವನಿಗೆ ಪಾತ್ರ ಸಿಕ್ತು, ಮಹಾಮನಿಗೆ ಯಾವ ರೋಲ್ ಇಲ್ಲ. ಇವನಲ್ಲಿ ರಮ್ಯಾ, ಸುದೀಪು, ಮಂಡ ರಮೇಶು, ಅನುಪ್ರಭಾಕರು ಇವರೆಲ್ಲ ನೋಡಿ, ಏನು ಸರ್ ನನಗೆ ಅವಕಾಶ ಇಲ್ಲ ಅಂದ ಪಾಪ. ನನ್ನ ಫಾಲೋವರ್ ಅಲ್ಲ, ಪ್ರೊಡ್ಯೂಸರ್ ನಮ್ಮ ಹುಬ್ಬಳ್ಳಿಯವರೇ. ಸರ್ ನೋಡಿ ಸರ್, ಅನಿಲ್ ಕಪೂರ್ ಥರ ಇದ್ದಾರೆ, ಒಂದು ರೋಲ್ ಕೊಡಿ ಸರ್. ಹಾಂ, ಚೆನ್ನಾಗಿದೆ ವೆರಿ ಗುಡ್. ಒಂದು 80,000 ಬೆಲೆ ಬಾಳೋ ರೇಮಂಡ್ ಸೂಟ್ ಬಂತು ಅವನಿಗೆ, ಹೊಟ್ಟೆ ಉರಿದೋಯ್ತು ನನಗೆ. 19 ದಿವಸ ಕಾಲ್ ಶೀಟ್ ಕೊಟ್ಟವನು ನಾನು, ನನಗೆ ಬರೀ ಒಂದು ಪ್ಯಾಂಟು ಒಂದು ಶರ್ಟು. ಸಿನಿಮಾ ಮಾತ್ರ ಮಾಡಬೇಡಿ, ಯಾರಿಗಾದರೂ ಕನಸುಗಳಿದ್ದರೆ ಸಿನಿಮಾ ಅದರಲ್ಲೇ ಹುಟ್ಟಿದ್ರಿ, ಆ ಮಂತಂದಲ್ಲೇ ಹುಟ್ಟಿದ್ರಿ, ಅವ್ರ ಮಕ್ಕಳು ಮೊಮ್ಮಕ್ಕಳಾಗಿದ್ದರೆ ಅನಿವಾರ್ಯ ಅದೇ ಫೀಲ್ಡ್ ಮಾಡಿ. ಹಿಟ್ಟಿನ ಗಿರಣಿ ಹಾಕಿದವನು ಅವರ ಮಗನ ಹಿಟ್ಟಿನ ಗಿರಣಿನೇ ಮಾಡ್ಕೊಂಡು ಹೋಗ್ತಾನೆ, ವಯಸ್ಸಾದವ್ರ ಮಗ ಹಂಗೆ ಇದ್ದರೆ ಮಾಡಿ. ಆದರೆ ಬೇರೆ ಎಲ್ಲ ಗೊತ್ತಿರೋರು ಸಿನಿಮಾ ಮಾಡಬಾರ್ದು. ಮಾಮ ಮಾಮ ಏನು ಬೇಜಾರ್ರಿ, ಮುಖದಲ್ಲಿ ಭಾವನೆ ಬಂದರೆ ಕೈಗಳು ಕೆಲಸ ಮಾಡಲ್ಲ, ದೇಹ ಅನುಸರಿಸಿದರೆ ಭಾವನೆಗಳಿಲ್ಲ. ನನ್ನ ಮುಖದಲ್ಲಿ ಜೀವಂತಿಕೆನೇ ಇಲ್ಲ ಕಣ್ಣಲ್ಲಿ. ಆ ಸಿನಿಮಾ ನೋಡಿ ಮುಸ್ಸಂಜೆ ಮಾತು ಏನೂ ಇಲ್ಲ ಸರ್, ನೋಡಿ ಗಂಟೆಗಟ್ಟಲೆ ಮಾತಾಡ್ತೀನಿ ನಿಂತು. 3,500 ಕಾರ್ಯಕ್ರಮ ಆಯಿತು, ಬಂತು ಬಂತು ಹೊಸ್ಲ ದಾಟಿ ಒಳಗೆ ಬಂತು. ಏನು ದೊಡ್ಡ ವಾಕ್ಯ ರೀ ಇದು? ಇದನ್ನು 3.5 ದಿವಸ ಇಳಿಸಿದ್ದಾರೆ, 3.5 ದಿವಸ. ಬಂತು ಬಂತು ಹೊಸ್ಲ ದಾಟಿ ಒಳಗೆ ಬಂತು. ಅಯ್ಯೋ ಚಿನ್ ಡೌನ್ ಸರ್, ಚಿನ್ ಡೌನ್. ಬಂತು ಬಂತು, ಅಯ್ಯೋ ಹೆಡ್ ಅಪ್ ಸರ್, ಹ್ಯಾಂಡ್ ಅಪ್ ಸರ್. ಕೈ ಇಡಿ ಕೆಳಗಡಿ ಇವು ಮೂರೂ ಸಮತೋಲದಲ್ಲಿ ಬಂದಾಗ ಹುಡುಗಿನೇ ಇಲ್ಲ ಅಲ್ಲಿ. ಇಷ್ಟೆಲ್ಲ ಆಯಿತು ಸರ್, ನಿಮಗೆ ಹುಡುಗಿ ಬರೋ ಉತ್ಸಾಹ ಇರಬೇಕು ಕಣ್ಣಲ್ಲಿ. ಬಂತು ಬಂತು ಹೊಸ್ತಲಾದಾಟಿ ಒಳಗೆ ಬಂತು ಅಂದಾಗ ನಿಮ್ಮ ಮುಖದಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್ ಇರಬೇಕು ಸರ್. ಹೇಗೆ ಬರೋಕ್ಕೆ ಸಾಧ್ಯ, ಹುಡುಗಿ ಅಲ್ಲಿ ಇಲ್ಲವೇ ಇಲ್ಲ. ಅವಳು ಯಾವತ್ತೂ ಫ್ರೀ ಇದ್ದಾಗ ಅಲ್ಲಿ ಬರ್ತಾಳ್ರಿ, ಅವಳ ಶಾಟೇ ಬೇರೆ. ಅವಳು ಇಲ್ಲದೇನೇನೇ ಆ ಸ್ಮಶಾನನೋ ಗೋಡೆನೋ ನೋಡ್ತಾ ಹುಡುಗಿ ಬಂತು ಬಂತು ಅನ್ನೋದು ಹೇಗೆ ಸಾಧ್ಯ ಇದು? ಓ ಎಲ್ಲರೂ ಒಂದೇ ಸಾರಿ ಬರೋಕ್ಕಾಗಲ್ಲ ಸರ್, ಅದು ಸಿನಿಮಾ ಶೂಟಿಂಗ್, ಅವ್ರವ್ರು ಬಂದಾಗ ಅವ್ರು ಮುಗಿಸ್ಕೊಂಡು ಕಳಿಸ್ತೀವಿ, ಕೈ ಬಿಟ್ಬಿಡ್ರಾಯ ನಾನು. ಹಾಂ, ಮಹಾಮನಿಯವರು ಇದನ್ನೆಲ್ಲ ನೋಡಿದ್ರು ನಾನು ಮಾಡ್ತೀನಿ ಅಂತ. 80,000 ಸೂಟ್ ಬಂತು ಅವರಿಗೆ, ಹಾಕಿದ್ರು. ಏನು ಖುಷಿ ಮಹಾಮನಿಗೆ, ಮಾ 80,000 ಸೂಟು ಕನ್ನಡಿ ನೋಡ್ಕೊಂಡಿದ್ದೆ ನೋಡ್ಕೊಂಡಿದ್ದೆ, ಟೀ ಕುಡಿದಿದ್ದೆ ಕುಡಿದಿದ್ದೆ, ಊಟ ಮಾಡಿದ್ದೆ ಬಂತು. ಪ್ಯಾಕಪ್ ಆಗೋ ಟೈಮ್ ಬಂತು, ಒಂದು ಶಾಟ್ ಇಲ್ಲ. ಏನು ಸರ್ ಇಲ್ಲ, ಇವತ್ತು ರಮ್ಯಾ ಅವ್ರ ಡೇಟ್ ಇತ್ತು, ನಿಮ್ಮ ನಾಳೆ. ಮತ್ತೆ ಸೂಟ್ ಬಿಚ್ಚಿ ಕೊಟ್ಟು ಮರುದಿವಸ ಮತ್ತೆ ಮತ್ತೆ ಸೂಟ್ ಹಾಕಿದ, ಮತ್ತೆ ಬಾಚ್ಕಂಡ, ತಿಂಡಿ ತಿಂದ, ಊಟ ಮಾಡ್ದ. ಅವತ್ತು ಒಂದು ಶಾಟ್ ಇಲ್ಲ. ಏನು ಸರ್ ನಾಡದ್ದು ನಿಮ್ಮದು, ಸುದೀಪ್ ಅವ್ರ ಶಾಟ್ ಇದೆ ಇವತ್ತು, ಇವತ್ತು ಪ್ರಾಣೇಶ್ವರದು ಸ್ಫೂರ್ತಿದು ಶಾಟ್ ಇದೆ. ಒಂದು ವಾರ ಸರ್ ಹಿಂಗೆ ಸೂಟ್ ಹಾಕ್ಕೊಳ್ಳೋದು, ಸಾಯಂಕಾಲದವರೆಗೂ ತಿರುಗಾಡೋದು, ಮನೆಗೆ ಹೋಗೋ. ಅಳೋದೊಂದು ಬಾಕಿ ಅವರು, ತಲೆ ಕೆಟ್ಟೋಯ್ತು ನಮ್ಗೆ. ಹೋಗಿ ಪ್ರೊಡ್ಯೂಸರ್ ಮುಂದೆ ನಿಂತ್ಕೊಂಡು, ಏನೇ ಏನು ರೀ, ಒಂದು ವಾರ ಆಯಿತು, ಉತ್ತರ ಕರ್ನಾಟಕ ಕಲಾವಿದರು ಅಂದ್ರೆ ಅಷ್ಟು ಚೀಪ್ ಅನ್ಕೊಂಡಿದ್ದೀರ ನೀವು, ಯಾಕೆ ಹಿಂಗೆ ಮಾಡ್ತಾರೆ ಸರ್? ಅಸಲಿಗೆ ಆ ಸೂಟ್ ಮೇಲೆ ಅವ್ರಿಗೆ ಶಾಟೇ ಇಲ್ಲ, ಸೂಟ್ ಮೇಲೆ ಶಾಟೇನೇ ಇಲ್ಲ. ಏನು ಸರ್ ಇದು ಯಾಕೆ ಹೀಗೆ ಸರ್? ಅದು ಕಾಸ್ಟ್ಲಿ ಸೂಟು, ಕೆಳಗಿಟ್ಟರೆ ಇಸ್ತ್ರಿ ಕೆಡುತ್ತೆ ಅಂತ ಅವ್ರಿಗೆ ಹಾಕಿದ್ದೀವಿ.
ಅವರು ತೀರಾ ತೆಳಗಿದ್ರು ಪಾಪ. ಈಗ ಸ್ವಲ್ಪ ಮೈಕ ಹಿಂಗೆ ನಿಂತುಬಿಟ್ರೆ ಸೇಮ್ ಹ್ಯಾಂಗರ್ ಥರನೇ ಕಾಣೋರು. ಹಾಂ, ಕಾಸ್ಟ್ಲಿ ಸೂಟು ಕೆಳಗಿಟ್ಟು ಇಸ್ತ್ರಿ ಕಿಡುತ್ತೆ ಅಂತ ಹ್ಯಾಂಗರ್ ಥರ ಬಳಸ್ಕೊಂಡವ್ರು ಅವ್ರನ್ನ. ಅದಕ್ಕೆ ಸಿನಿಮಾ ರಂಗದಲ್ಲಿ ನಿಮ್ಮನ್ನು ಹೇಗೆ ಬಳಸ್ಕೋತಾರೋ ಗೊತ್ತಿಲ್ಲ.